ಅದು ಒಂಥರ ಏನು ಹೇಳಬೇಕು, ಇದು ಕಿಡಿಗೇಡಿಗಳು ಇವರು ಮಾಡ್ತಿರುವಂಥ ಇದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆನ ವಿನಾಶಗೊಳಿಸಿರುವಂಥದ್ದು, ಇದು ನಿಜವಾಗ್ಲೂ ಖಂಡಿಸ್ತೀನಿ. ಇದು ಇದು ಒಂಥರ ಈ ರೀತಿ ಮಾಡೋದು ತಪ್ಪು. ಶಿವಾಜಿನೂ ನಮ್ಮ ಇವರೇನೆ, ನಮ್ಮ ಲೀಡ್ರೇನೆ, ಜೊತೆಗೆ ಸಂಗೊಳ್ಳಿ ದೇಶ ರಾಷ್ಟ್ರಭಕ್ತರು, ಹಾಗೆ ಇವು ಸಂಗೊಳ್ಳಿ ರಾಯಣ್ಣನೂ ರಾಷ್ಟ್ರಭಕ್ತರೇ, ಎಲ್ಲರೂ ರಾಷ್ಟ್ರ ಪ್ರೇಮಿಗಳೇನೆ. ಹಿಂಗಾಗಿ ಎಲ್ಲರ ಬಗ್ಗೆನೂ ಗೌರವ ಇಟ್ಕೋಬೇಕು. ಇದರಲ್ಲಿ ಏನು ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದು ಏನಿರೋದಿಲ್ಲ. ಇವ್ರು ಈ ರೀತಿ ಪುಂಡ್ರು, ಇವ್ರಿಗೇನೋ ಒಂದು ಕಾರಣ ಬೇಕು ಮಾಡೋದಕ್ಕೆ ಮಾಡ್ತಾರೆ. ಅದು ನಿಜವಾಗ್ಲೂ ಖಂಡಿಸ್ತೀನಿ ಅದನ್ನು. ಇವ್ರ ಬಗ್ಗೆ ಸ್ಟ್ರಿಕ್ಟಾಗಿ ಒಂದು ಆ್ಯಕ್ಷನ್ ತೊಗೋಬೇಕು ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಧೈರ್ಯ ಬರಬಾರ್ದು ಮುಂದಿನ ದಿನಗಳಲ್ಲಿ ಈ ರೀತಿ ವರ್ತನೆ ಮಾಡೋದಕ್ಕೆ. ಆ ರೀತಿ ಆ್ಯಕ್ಷನ್, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಹೌದೌದು, ಸರ್ಕಾರದಿಂದ ಅವ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೇನು ಧೈರ್ಯ ಬರಬಾರ್ದು. ಆ ರೀತಿ ಶಿಕ್ಷೆ ಕೊಟ್ಟರೆ ಅವ್ರ ಮುಂದೆ ಯಾರು ಧೈರ್ಯ ಮಾಡೋದಿಲ್ಲ ಈ ರೀತಿ ವರ್ತನೆ ಮಾಡೋದಕ್ಕೆ. ಇದೇನಾಗುತ್ತೆ, ಈ ಗಡಿ ಪ್ರದೇಶಗಳಲ್ಲಿ ಇದೇ ಸಮಸ್ಯೆಗಳಾಗೋದು, ಭಾಷೆ ಒಂದು ಅಡ್ಡ ಬಂದ್ಬಿಡುತ್ತೆ ಅವ್ರಿಗೆ, ಅವ್ರ ಭಾಷೆನೇ ಹೆಚ್ಚು. ಇದು ನಮ್ಮದು ಒಂದು ಸೆಕ್ಯುಲರ್ ಇದು ರಾಜ್ಯ ನಮ್ಮದು, ಹಾಗಾಗಿ ದೇಶ, ಹಾಗಾಗಿ ನಮ್ಮದು ಎಲ್ಲ ಇವ್ರಿಗೂ ಎಲ್ಲ ಸ್ಟೇಟವ್ರಿಗೂ ಎಲ್ಲ ಭಾಷೆಯವ್ರಿಗೂ ಒಂದು ಗೌರವ ಸಿಗಬೇಕು. ಆ ರೀತಿ ನಡ್ಕೋಬೇಕಾಗುತ್ತೆ. ಪಕ್ಕದ ರಾಜ್ಯದವರು ಬೇರೆ ಭಾಷೆ ಅಂತೇಳಿ ನಾವು ಅವ್ರನ್ನ ತಿರಸ್ಕಾರವಾಗಿ ನೋಡೋದು, ಅವ್ರಿಗೆ ತೊಂದರೆ ಕೊಡೋದು ಮಾಡೋದು ಸರಿ ಇಲ್ಲ.